ಸ್ಪೈಸ್ ಬಾಕ್ಸ್ ನಲ್ಲಿ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ರೂಪ್ಷಾ, ಹಾಗೂ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಶಾಂದೇಶ್. ಶಾಂದೇಶ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಬೇಕಾಗತ್ತೆ ಹಾಲಿನ ದಿಂಡು, ಖೋಯಾ, ಸಕ್ಕರೆ ಮತ್ತು ಒಣದ್ರಾಕ್ಷಿ. ಮೊದಲಿಗೆ ನಾನು ದಿಂಡನ್ನ ಕಡಾಯಿನಲ್ಲಿ ಹಾಕೋತೀನಿ. ದಿಂಡನ್ನ ಮಾಡಬೇಕಾದ್ರೆ ಅದರಲ್ಲಿ ಬರೋ ಎಕ್ಸ್ಟ್ರಾ ನೀರನ್ನ ಸಾಧ್ಯ ಆದ್ರೆ ಒಂದು ಬಟ್ಟೆಲಿ ಇಟ್ಕೊಂಡು ಅದನ್ನ ಶೋಧಿಸ್ಕೋಬೇಕು. ನೀರ್ ಇಲ್ಲದೆ ಇದ್ರೆ ಇದನ್ನ ಕುಕ್ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಇದಕ್ಕೆ ನಾನು ಪೂರ್ತಿ ಸಕ್ಕರೆ ಹಾಕೊಂಡಿದ್ದೀನಿ. ಈಗ ಸಕ್ಕರೆನ ಮತ್ತೆ ದಿಂಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನ ಕೂಡಿಸ್ತಾನೆ ಹೀಗೆ ಇರಬೇಕು. ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಯಾಕಂದ್ರೆ ಸಕ್ಕರೆ ಕಡಾಯಿಗೆ ಅಂಟ್ಕೋಬಾರ್ದು. ಈಗ ನೋಡಿ, ಸಕ್ಕರೆ ನಿಧಾನವಾಗಿ ಕರಗ್ತಾ ಇದೆ. ಇನ್ ದ ಮೀನ್ ಟೈಮ್ ನಾನು ಇದಕ್ಕೆ ಖೋಯಾ ಹಾಕ್ತೀನಿ. ದಿಂಡು, ಖೋಯಾ ಮತ್ತೆ ಸಕ್ಕರೆ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಟಿನ್ಯೂಸ್ಲಿ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಖೋಯಾ, ದಿಂಡು ಮತ್ತೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಒಂದು ಪ್ಲೇಟ್ ತಗೊಂಡು ಈ ಪೂರ್ತಿ ಮಿಕ್ಸ್ಚರ್ನ ಪ್ಲೇಟ್ ಮೇಲೆ ಹಾಕೋತೀನಿ. ಸೊಂದೆ ಶೇಪ್ನಲ್ಲಿ ಕಟ್ ಮಾಡೋದಕ್ಕೆ ಮುಂಚೆ ಇದು ತಣ್ಣಗಾಗಬೇಕು. ಈ ರೀತಿ ಸ್ಕ್ವೇರ್ ಶೇಪ್ ಮಾಡ್ಕೋಬೇಕು. ಈಗ ಇದನ್ನ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೋತೀನಿ. ಫೈನಲಿ ಇದರ ಮೇಲೆ ಒಣದ್ರಾಕ್ಷಿ ಇಟ್ಟು ಶಾಂದೇಶ್ನ ಗಾರ್ನಿಶ್ ಮಾಡ್ತೀನಿ. ಈ ರೀತಿಯಲ್ಲಿ ತಯಾರಾಗಿದೆ ಬೆಂಗಾಲಿಗಳ ಫೇವರೇಟ್ ಶಾಂದೇಶ್. ಸ್ಪೈಸ್ ಬಾಕ್ಸ್ನಲ್ಲಿ ಇವತ್ತಿಗೆ ಇಷ್ಟೇನೆ. ರೂಪ್ಷಾ ಮತ್ತೆ ಬರ್ತಾಳೆ ಒಂದು ಹೊಸ ರೆಸಿಪಿಯೊಂದಿಗೆ. ಸ್ಟೇ ಹ್ಯಾಪಿ.